ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಪೌರಾಣಿಕದ ಪ್ರಕಾರ ಹಿರಣ್ಯಾಕ್ಷಕನು ರಕ್ಷಣೆ ಇಲ್ಲದ ಭೂತಾಯಿಯ ಮೇಲೆ ಆಕ್ರಮಣ ಮಾಡಿ ಅವಳನ್ನು ಬ್ರಹ್ಮಾಂಡ ಸಾಗರಕ್ಕೆ ದೂಡಿದಾಗ ವಿಷ್ಣು ದೇವನು ಭೂಮಾತೆಯನ್ನು ಮತ್ತು ಎಲ್ಲಾ ಸೃಷ್ಟಿಯನ್ನು ರಕ್ಷಿಸಲು ವರಾಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷಕನನ್ನು ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಿಸುತ್ತಾನೆ. ಆದರೆ ಈ ಕಲಿಯುಗದಲ್ಲಿ ಮಾನವನು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ, ಈ ಭೂಮಿಯು ನಮಗೆ ಸೇರಿದ್ದಲ್ಲ, ನಾವೆಲ್ಲರೂ ಈ ಭೂಮಿಗೆ ಸೇರಿದವರು. ನಾವು ನಮ್ಮನ್ನು ಎಷ್ಟು ಜೋಪಾನವಾಗಿ ಚಾತುರ್ಯದಿಂದ ಪ್ರೀತಿಸುತ್ತೇವೋ ಹಾಗೆಯೇ ಈ ಭೂಮಿಯ ಮೇಲಿರುವ ಕಾಂತಾರ ಎಂಬ ನಿಗೂಢ ಸ್ವರ್ಗವನ್ನು ಭಕ್ತಿಯಿಂದ ಪೂಜಿಸಿ ಪ್ರೀತಿಸಿ ಎಚ್ಚರಿಕೆಯಿಂದ ಕಾಯ್ದು ಕಾಪಾಡಬೇಕಾದುದು ನಮ್ಮೆಲ್ಲರ ಧರ್ಮ. ಅದು ಬಿಟ್ಟು ನಾವು ಈ ಭೂಮಿಯ ಮೇಲಿರುವ ಕಾಂತಾರದ ಸುವ್ಯವಸ್ಥೆಯನ್ನು ಅಸಮತೋಲನಗೊಳಿಸಿದರೆ ನಾವೆಲ್ಲರೂ ನೈಸರ್ಗಿಕ ವಿಕೋಪವನ್ನು ಎದುರಿಸಬೇಕಾಗುತ್ತದೆ. ಪ್ರಕೃತಿಯ ವಿರುದ್ಧ ಮನುಷ್ಯನ ಯುದ್ಧವು ಅನಿವಾರ್ಯವಾಗಿ ಅದು ತನ್ನ ವಿರುದ್ಧದ ಯುದ್ಧವಾಗಿ ನಿಂತಿದೆ. ಪ್ರಕೃತಿಯ ಮುಂದೆ ಮಾನವನು ಸದಾ ಸ್ತಬ್ಧನಾಗಿರುವುದೇ ಉತ್ತಮ. ಈ ಅಂಶವನ್ನಿಟ್ಟುಕೊಂಡು ವರಾಹ ರೂಪಂ ಒಂದು ಜೀವಂತ ರೂಪದ ವಿಶಿಷ್ಟ ಆಧ್ಯಾತ್ಮಿಕ ಸಾರವುಳ್ಳ ಧಾರ್ಮಿಕ ನೃತ್ಯವನ್ನು ತಮ್ಮ ಮುಂದೆ ಈಗ ಪ್ರದರ್ಶಿಸಲಿದ್ದಾರೆ.